ಈಗ ರಾಷ್ಟ್ರ ಮಟ್ಟದಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಯಾರು ವಿರೋಧ ಮಾಡಿದ್ರು ಮೋದಿಯವರು ಅವರೇ ಈಗ ಮಾಡಕ್ ಕೊಟ್ಟಿದ್ದಾರೆ. ಬಿಜೆಪಿ ಸರ್ಕಾರಗಳು ಎಲ್ಲೆಲ್ಲಿದ್ದಾವೆ ಚುನಾವಣೆಯಲ್ಲಿ ಎಲ್ಲ ಕಡೆ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತೀವಿ ಅಂತೇಳಿ ಬಹಳಷ್ಟು ಜನಪ್ರಿಯ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡ್ತಾರೆ. ಅಧಿಕಾರದಲ್ಲಿದ್ದಾಗ ಈಗ ಮಧ್ಯಪ್ರದೇಶದಲ್ಲಿ ಬಹಳ ವರ್ಷಗಳಿಂದ ಅಧಿಕಾರದಲ್ಲಿದ್ದರು, ಅಲ್ಲಿ ಏನು ಮಾಡಲಿಲ್ಲ, ಈಗ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಯಾವತ್ತೂ ಕೂಡ ನುಡಿದಂತೆ ನಡೆಯೋದು ಜನ ಬಿಜೆಪಿಯವರು ಅಲ್ಲ. ಅವ್ರು ಏನು ಹೇಳಿದ್ರು ಕೂಡ ಜನ ನಂಬಲ್ಲ. ರಾಮುಲ್ ಅವರು ತಮ್ಮನ್ನು ಭೇಟಿ ಮಾಡುವಂತ ರಾಮುಲು ಅವರು ಮಗಳು ಮದುವೆ ಅಂತ ಇಲ್ಲ ಮೊಬೈಲ್ ಸರ್. ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಪದೇ ಪದೇ ನಿಮ್ಮನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾರಂತ ಸರ್, ನಿಮ್ಮ ವಿಷಯದಲ್ಲೇ ಜಾಸ್ತಿ ಅವರು ಸೀರಿಯಸ್ ಇದ್ದಾರಂತ ಅರ್ಥ? ಅಸೂಯೆ, ದ್ವೇಷ, ಅಸೂಯೆ. ಕುಮಾರಸ್ವಾಮಿಗೆ ವಿದ್ಯುತ್ ಕದ್ಬಿಟ್ಟು ಅವರಿಗೆ ಯಾವ ನೈತಿಕತೆ ಇದೆ? ಅವ್ರನ್ನೆಲ್ಲ ನೀವು ಕೇಳಕ್ ಹೋಗ್ತೀರಲ್ಲ. ಸರ್ಕಾರಿ ವಿದ್ಯುತ್ತನ್ನು ಕದ್ಬಿಟ್ಟು ಅವರು ಈಗ ದಂಡ ಬೇರೆ ಕಟ್ಟಿದ್ದಾರೆ. ಅವ್ರು ಯಾವ ನೈತಿಕತೆ ಇದೆ ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕೆ? ಹೇಳಪ್ಪ, ಇದೆಯಾ ನೈತಿಕತೆ ಇದೆಯಾ ಮಾತಾಡೋಕ್ಕೆ? ವಿದ್ಯುತ್ ಕದ್ದುಬಿಟ್ಟಿದ್ದಾರೆ, ಕದ್ದುಬಿಟ್ಟು ತಪ್ಪು ಒಪ್ಕೊಂಡು ದಂಡ ಕಟ್ಟಿದ್ದಾರೆ. ಅವ್ರಿಗೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್? ಹೇಳಿ, ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕೆ ಮಾರಲ್ ರೈಟ್ ಇದೆ? ಏನು ಎವಿಡೆನ್ಸ್ ಇಟ್ಕೊಂಡಿದ್ದಾರ? ಇತ್ತಿಂದ್ರ ದುಡ್ಡಿನ ವ್ಯವಹಾರ ಮಾತಾಡಿದ್ರ? ಅವರು ಸಿ ಆರ್ ಎಸ್ ಫಂಡ್ ಬಗ್ಗೆ ಮಾತಾಡೋದು ಇಲ್ಲ, ಇಲ್ಲ ವರ್ಗಾವಣೆ ಬಗ್ಗೆ. ಇವ್ರ ಕಾಲದಲ್ಲಿ ವರ್ಗಾವಣೆ ಮಾಡಿ ದುಡ್ಡು ಮಾಡಿರೋದು ಇಡೀ ಜಗತ್ತಿಗೆ ಗೊತ್ತಿದೆ. ಈಗ ರಾಷ್ಟ್ರ ಮಟ್ಟದಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಯಾರು ವಿರೋಧ ಮಾಡಿದ್ರು ಮೋದಿಯವರು ಅವರೇ ಈಗ ಮಾಡಕ್ ಹೋಗ್ತಿದ್ದಾರೆ. ಬಿಜೆಪಿ ಸರ್ಕಾರಗಳು ಎಲ್ಲೆಲ್ಲಿದ್ದಾವೆ ಚುನಾವಣೆಯಲ್ಲಿ ಎಲ್ಲ ಕಡೆ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತೀವಿ ಅಂತೇಳಿ ಬಹಳಷ್ಟು ಜನಪ್ರಿಯ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡ್ತಾರೆ. ಅಧಿಕಾರದಲ್ಲಿದ್ದಾಗ ಈಗ ಮಧ್ಯಪ್ರದೇಶದಲ್ಲಿ ಬಹಳ ವರ್ಷಗಳಿಂದ ಅಧಿಕಾರದಲ್ಲಿದ್ದರು, ಅಲ್ಲಿ ಏನು ಮಾಡಲಿಲ್ಲ, ಈಗ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಯಾವತ್ತೂ ಕೂಡ ನುಡಿದಂತೆ ನಡೆಯೋದು ಜನ ಬಿಜೆಪಿಯವರು ಅಲ್ಲ. ಅವ್ರು ಏನು ಹೇಳಿದ್ರು ಕೂಡ ಜನ ನಂಬಲ್ಲ. ರಾಮುಲ್ ಅವರು ತಮ್ಮನ್ನು ಭೇಟಿ ಮಾಡುವಂತ ರಾಮುಲು ಅವರು ಮಗಳು ಮದುವೆ ಅಂತ ಇಲ್ಲ ಮೊಬೈಲ್ ಸರ್. ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಪದೇ ಪದೇ ನಿಮ್ಮನ್ನ ಯಾಕೆ ಟಾರ್ಗೆಟ್ ಮಾಡ್ತಾರಂತ ಸರ್, ನಿಮ್ಮ ವಿಷಯದಲ್ಲೇ ಜಾಸ್ತಿ ಅವರು ಸೀರಿಯಸ್ ಇದ್ದಾರಂತ ಅರ್ಥ? ಅಸೂಯೆ, ದ್ವೇಷ, ಅಸೂಯೆ. ಕುಮಾರಸ್ವಾಮಿಗೆ ವಿದ್ಯುತ್ ಕದ್ಬಿಟ್ಟು ಅವರಿಗೆ ಯಾವ ನೈತಿಕತೆ ಇದೆ? ಅವ್ರನ್ನೆಲ್ಲ ನೀವು ಕೇಳಕ್ ಹೋಗ್ತೀರಲ್ಲ. ಸರ್ಕಾರಿ ವಿದ್ಯುತ್ತನ್ನು ಕದ್ದುಬಿಟ್ಟು ಅವರು ಈಗ ದಂಡ ಬೇರೆ ಕಟ್ಟಿದ್ದಾರೆ. ಅವ್ರು ಯಾವ ನೈತಿಕತೆ ಇದೆ ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕೆ? ಹೇಳಪ್ಪ, ಇದೆಯಾ ನೈತಿಕತೆ ಇದೆಯಾ ಮಾತಾಡೋಕ್ಕೆ? ವಿದ್ಯುತ್ ಕದ್ದುಬಿಟ್ಟಿದ್ದಾರೆ, ಕದ್ದುಬಿಟ್ಟು ತಪ್ಪು ಒಪ್ಕೊಂಡು ದಂಡ ಕಟ್ಟಿದ್ದಾರೆ. ಅವ್ರಿಗೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್? ಹೇಳಿ, ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕೆ ಮಾರಲ್ ರೈಟ್ ಇದೆ? ಏನು ಎವಿಡೆನ್ಸ್ ಇಟ್ಕೊಂಡಿದ್ದಾರ? ಇತ್ತಿಂದ್ರ ದುಡ್ಡಿನ ವ್ಯವಹಾರ ಮಾತಾಡಿದ್ರ? ಅವರು ಸಿ ಆರ್ ಎಸ್ ಫಂಡ್ ಬಗ್ಗೆ ಮಾತಾಡೋದು ಇಲ್ಲ, ಇಲ್ಲ ವರ್ಗಾವಣೆ ಬಗ್ಗೆ. ಇವ್ರ ಕಾಲದಲ್ಲಿ ವರ್ಗಾವಣೆ ಮಾಡಿ ದುಡ್ಡು ಮಾಡಿರೋದು ಇಡೀ ಜಗತ್ತಿಗೆ ಗೊತ್ತಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.